ಪರಿಪೂರ್ಣತೆ ರಾಮ ಮಂದಿರ ಕಟ್ಟಲೇಬೇಕು ಅನ್ನೋ ಶಪಥ ತಗೊಂಡು ಅದನ್ನು ಮುನ್ನಡೆಸಿದ್ದೆ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ. ರಾಮ ಮಂದಿರ ಕಟ್ಟುವಾಗ ಬಜರಂಗ ದಳವನ್ನು ಕಟ್ಟುವ ಕಾರ್ಯಕ್ರಮದ ಸಮಯದಲ್ಲಿ ಕಾರ್ಯಕರ್ತರ ರಕ್ಷಣೆಗಾಗಿ ಬಜರಂಗ ದಳವನ್ನು ವಿಶ್ವ ಹಿಂದೂ ಪರಿಷತ್ತು ಪ್ರಾರಂಭ ಮಾಡಿತು. ಎಲ್ಲರಿಗೂ ಗೊತ್ತಿದೆ ಬಜರಂಗ ದಳ ಎಷ್ಟು ದೇಶಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಲವ್ ಜಿಹಾದ್ ಇರ್ಬೋದು, ಮತಾಂತರ ನಿಷೇಧ ಇರ್ಬೋದು, ಈ ಥರ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಅವರು ಒಗ್ಗೂಡಿಸ್ಕೊಂಡು ಯಾವುದೇ ಪ್ರತ್ಯಾಪಲ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದೆ. ಈ ಎಲ್ಲ ಬೆಳವಣಿಗೆಯಲ್ಲಿ ರಾಮ ಮಂದಿರ ಈಗ ಜನವರಿಯಲ್ಲಿ ಓಪನಿಂಗ್ ಆಗುತ್ತೆ. ಈ ಓಪನಿಂಗ್ ಟೈಮಲ್ಲಿ ನಾವು ಈ ಬೆಳವಣಿಗೆಗೆ ಪೂರಕವಾಗಿ ಬಜರಂಗ ದಳದ ಶೌರ್ಯ ಪ್ರದರ್ಶನನ ಒಂದು ಅವರ ಒಂದು ಶ್ರಮವನ್ನು ಶ್ಲಾಘಿಸಬೇಕು ಮತ್ತು ಮುಂದಿನ ಪೀಳಿಗೆಗೆ ಇದರ ಅರಿವನ್ನು ಮೂಡಿಸಬೇಕು ಅನ್ನೋ ವಿಚಾರವಾಗಿ ಒಂದು ರಥಯಾತ್ರೆಯನ್ನು ದಕ್ಷಿಣ ಪ್ರಾಂತದಾದ್ಯಂತ ವಿಶ್ವ ಹಿಂದೂ ಪರಿಷತ್ ಆಯೋಜಿಸಿದೆ. ಈ ವಿಚಾರವಾಗಿ ಈ ರಥಯಾತ್ರೆ ಯಾವಾಗ ಶಿವಮೊಗ್ಗಕ್ಕೆ ಬರುತ್ತೆ ಏನು ಅಂತ ನಮ್ಮ ಸಂಚಾಲಕರಾದ ರಾಜೇಶ್ ಗೌಡರವರು ನಿಮಗೆ ಕೂಲಂಕುಷವಾಗಿ ತಿಳಿಸ್ತಾರೆ. ಪರಿಪೂರ್ಣತೆ ರಾಮ ಮಂದಿರ ಕಟ್ಟಲೇಬೇಕು ಅನ್ನೋ ಶಪಥ ತಗೊಂಡು ಅದನ್ನು ಮುನ್ನಡೆಸಿದ್ದೆ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ. ರಾಮ ಮಂದಿರ ಕಟ್ಟುವಾಗ ಬಜರಂಗ ದಳವನ್ನು ಕಟ್ಟುವ ಕಾರ್ಯಕ್ರಮದ ಸಮಯದಲ್ಲಿ ಕಾರ್ಯಕರ್ತರ ರಕ್ಷಣೆಗಾಗಿ ಬಜರಂಗ ದಳವನ್ನು ವಿಶ್ವ ಹಿಂದೂ ಪರಿಷತ್ತು ಪ್ರಾರಂಭ ಮಾಡಿತು. ಎಲ್ಲರಿಗೂ ಗೊತ್ತಿದೆ ಬಜರಂಗ ದಳ ಎಷ್ಟು ದೇಶಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಲವ್ ಜಿಹಾದ್ ಇರ್ಬೋದು, ಮತಾಂತರ ನಿಷೇಧ ಇರ್ಬೋದು, ಈ ಥರ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಅವರು ಒಗ್ಗೂಡಿಸ್ಕೊಂಡು ಯಾವುದೇ ಪ್ರತ್ಯಾಪಲ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದೆ. ಈ ಎಲ್ಲ ಬೆಳವಣಿಗೆಯಲ್ಲಿ ರಾಮ ಮಂದಿರ ಈಗ ಜನವರಿಯಲ್ಲಿ ಓಪನಿಂಗ್ ಆಗುತ್ತೆ. ಈ ಓಪನಿಂಗ್ ಟೈಮಲ್ಲಿ ನಾವು ಈ ಬೆಳವಣಿಗೆಗೆ ಪೂರಕವಾಗಿ ಬಜರಂಗ ದಳದ ಶೌರ್ಯ ಪ್ರದರ್ಶನನ ಒಂದು ಅವರ ಒಂದು ಶ್ರಮವನ್ನು ಶ್ಲಾಘಿಸಬೇಕು ಮತ್ತು ಮುಂದಿನ ಪೀಳಿಗೆಗೆ ಇದರ ಅರಿವನ್ನು ಮೂಡಿಸಬೇಕು ಅನ್ನೋ ವಿಚಾರವಾಗಿ ಒಂದು ರಥಯಾತ್ರೆಯನ್ನು ದಕ್ಷಿಣ ಪ್ರಾಂತದಾದ್ಯಂತ ವಿಶ್ವ ಹಿಂದೂ ಪರಿಷತ್ ಆಯೋಜಿಸಿದೆ. ಈ ವಿಚಾರವಾಗಿ ಈ ರಥಯಾತ್ರೆ ಯಾವಾಗ ಶಿವಮೊಗ್ಗಕ್ಕೆ ಬರುತ್ತೆ ಏನು ಅಂತ ನಮ್ಮ ಸಂಚಾಲಕರಾದ ರಾಜೇಶ್ ಗೌಡರವರು ನಿಮಗೆ ಕೂಲಂಕುಷವಾಗಿ ತಿಳಿಸ್ತಾರೆ.